ಕಲಬುರಗಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ ಬಿಬಿಎಂಪಿ ಅಸಿಸ್ಟೆಂಟ್ ಕಮಿಷನರ್ ಬಸವರಾಜ್ ಮಗಿ ಮನೆ ಮೇಲೆ ದಾಳಿಯಾದ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗ್ತಾ ಇದೆ ಸೂಟ್ ಕೇಸ್ ನಲ್ಲಿ ಲಕ್ಷ ಲಕ್ಷ ಮೌಲ್ಯದ ಕ್ಯಾಸಿನೋ ಕಾಯಿಂಟ್ಸ್ ಅನ್ನ ಇವರು ಸ್ಟೋರ್ ಮಾಡಿದ್ರು ಪತ್ತೆ ಆಗಿದೆ ಸೂಟ್ ಕೇಸ್ ನಲ್ಲಿ ಕ್ಯಾಸಿನೋ ಕಾಯಿಂಟ್ಸ್ ಅನ್ನ ಬಸವರಾಜ್ ಮಾಗಿ ಇಟ್ಟಿದ್ರು ಕ್ಯಾಸಿನೋ ಕಾಯಿಂಟ್ಸ್ ನ ಮೊತ್ತವನ್ನ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಸವರಾಜ್ ಮಾಗಿ ಮನೆಯಲ್ಲಿ ಎರಡು ಹುಲಿ ಉಗುರು ಕೂಡ ಪತ್ತೆ ಆಗಿದೆ ಮತ್ತೆ ಅಪಾರ ಪ್ರಮಾಣದ ಚಿನ್ನಾಭರಣ ದುಡ್ಡು ಇದೆಲ್ಲವೂ ಕೂಡ ಭಂಡಾರದ ರೀತಿ ಕಾಣಿಸ್ಕೊಂಡಿದೆ ಇವರ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳು ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಆಭರಣಗಳನ್ನ ಸದ್ಯಕ್ಕೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಸೀಸ್ ಮಾಡಿದ್ದಾರೆ ಅಂತ ಕೆಲವುದಕ್ಕೆ ಮಾಹಿತಿ ಇಲ್ಲ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ ಇವ್ರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಟ್ ನಡೆಸಿದ್ರು ಇಂಟ್ರೆಸ್ಟಿಂಗ್ ಅಂದ್ರೆ ಕ್ಯಾಸಿನೋ ಕಾಯಿನ್ಸ್ ಅನ್ನ ಈ ಸ್ಟೋರ್ ಮಾಡಿದ್ರು ದೊಡ್ಡ ಪ್ರಮಾಣದಲ್ಲಿ ಸೂಟ್ ನಲ್ಲಿ ಅಂತ ಕ್ಯಾಸಿನೋ ಕಾಯಿನ್ಸ್ ಕರೆನ್ಸಿ ರೀತಿ ಕ್ಯಾಸಿನೋ ಆಡಬೇಕಾದ್ರೆ ಯೂಸ್ ಮಾಡ್ತಾರೆ ಸೊ ಇಷ್ಟ ದೊಡ್ಡ ಪ್ರಮಾಣ ಲ್ಲಿ ಹೇಗೆ ಯಾವಾಗಲಿಂದ ಸ್ಟೋರ್ ಮಾಡಿದ್ರು ಮತ್ತು ಇದರ ಮೂಲ ಏನು ಎಲ್ಲವನ್ನ ಕೂಡ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಒರಿಜಿನಲ್ ಕರೆನ್ಸಿ ಕಾಯಿನ್ಸ್ ಅದು ಏನು ಕತೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಹಾಗೂ ಈಗ ಸಿಕ್ಕಿರುವಂತಹ ದಾಖಲಾತಿಗಳ ಬಗ್ಗೆ ಕೂಡ ಕೆಲವು ಕಡತಗಳು ಲಭ್ಯ ಆಗಿದೆ ಆ ಕಡತಗಳಿಗೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿಕೊಳ್ತಾ ಇದ್ದಾರೆ ಜೊತೆಗೆ ಕೆಲಸಕ್ಕೆ ಸೇರಿದ ಇಷ್ಟು ವರ್ಷಗಳಲ್ಲಿ ಅಂದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಭಂಡಾರದ ರೀತಿ ಹಣ ಸಂಪಾದನೆ ಆಸ್ತಿ ಸಂಪಾದನೆ ಆಮೇಲೆ ಚಿನ್ನಾಭರಣಗಳ ಸಂಪಾದನೆ ಹೇಗೆ ಆಯಿತು ಉತ್ತರ ಕೊಡಿ ಅಂತ ಉತ್ತರವನ್ನು ಬಯಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಕೂಡ ರೇಡ್ ಕಂಟಿನ್ಯೂ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಬಸವರಾಜ್ ಮಾಗಿಯ ಹಿಸ್ಟ್ರಿ ಕೂಡ ಭಾಳ ದೊಡ್ಡದೇ ಇದೆ ಅಂತ ಗೊತ್ತಾಗ್ತಾ ಇದೆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಬಸವರಾಜ್ ಮಾಗಿ ತೊಡಗಿದ್ರ ಈ ಪ್ರಶ್ನೆ ಕೂಡ ಇದೆ ನೋಡಿ ಅನುಮಾನ ಇದ್ದೇ ಇದೆ ಸರ್ಕಾರಿ ಕೆಲಸಕ್ಕೆ ಸೇರಿ ಕೆಲವೇ ವರ್ಷದಲ್ಲಿ ಕೋಟಿ ಕೋಟಿ ಸಂಪಾದನೆ ಮನೆ ಖರೀದಿ ಜಮೀನ್ ಖರೀದಿ ಅಂದ್ರೆ ಹೇಗೆ ನಿಯತ್ತಾಗಿ ದುಡಿದಂತೂ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನ್ ಕತೆ ಅಂತ ನಕಲಿ ದಾಖಲೆ ಸೃಷ್ಟಿಸಿ ಇಂದ ಅಮಾನತ್ ಕೂಡ ಆಗಿದ್ರಂತೆ ಬಸವರಾಜ್ ಸೊ ಒಂದು ರಿಮಾರ್ಕ್ ಅಂತೂ ಇತ್ತು ತಾಯಿ ಹೆಸರಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಜಮೀನನ್ನ ಕೂಡ ಬಸವರಾಜ್ ಖರೀದಿ ಮಾಡಿದ್ರ ಬಗ್ಗೆ ಪ್ರಾಪರ್ಟಿ ಪೇಪರ್ಸ್ ಕೂಡ ಒಂದಷ್ಟು ಲಭ್ಯ ಆಗಿದೆ ಪಾಳ ಗ್ರಾಮದಲ್ಲಿ ಬಾಳೆ ತೋಟ ಸೇರಿ ಐವತ್ತು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಅಂದ್ರೆ ದುಡ್ಡು ಮಾಡಿರೋ ಪ್ರಮಾಣ ಅಂತದ್ದು ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ಪ್ರವೀಣ್ ಈಗ ಈ ಕ್ಯಾಸಿನೋ ಕಾಯಿನ್ಸ್ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಕ್ಕಿದೆ ಮತ್ತೆ ಈಗ ಇವ್ರ ಮನೆ ಅಥವಾ ಇವ್ರಿಗೆ ಸಂಬಂಧಪಟ್ಟಂತಹ ಜಾಗಗಳ ಮೇಲೆ ರೇಡ್ ಕನ್ಕ್ಲೂಡ್ ಆಗಿದೆಯಾ ಡೀಟೇಲ್ಸ್ ಏನೇನು ಲಭ್ಯ ಆಗ್ತಾ ಇದೆ ಮಮತಾ ಈಗ ಅಂದ್ರೆ ಬಿ ಬಿ ವ್ಯಾಪ್ತಿಯ ಒಂದು ಕಂದಾಯ ಅಧಿಕಾರಿಯಾದಂತಹ ಬಸವರಾಜ್ ಮಾಗಿ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿಗಳಿಕೆ ಹಿನ್ನೆಲೆಯಲ್ಲಿ ಕಲಬುರಗಿಯ ಈ ಒಂದು ಎಂ ಬಿ ನಗರ ಇಲ್ಲಿರುವಂತಹ ಮನೆ ಸೇರಿದಂತೆ ಒಟ್ಟು ಕಲಬುರಗಿಯಲ್ಲಿ ನಾಲ್ಕು ಮತ್ತು ಬೆಂಗಳೂರಿನ ಐದು ಕಡೆ ಒಂಬತ್ತು ಕಡೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಈಗಾಗಲೇ ತಲಿಯ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಕಲಬುರಗಿಯಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಮನೆಯಲ್ಲಿ ಲಕ್ಷ ಲಕ್ಷ ಮೌಲ್ಯದ ಏನಂದ್ರೆ ಗೋವಾದ ಒಂದು ಕ್ಯಾಶಿನೋದ ಕಾಯಿನ್ಗಳು ಕೂಡ ಪತ್ತೆಯಾಗಿವೆ ಕೇವಲ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲಿ ಕಲಬುರಗಿಯ ಲೋಕಾಯುಕ್ತಿ ಎಸ್ ಪಿ ಇದ ಆಂಟೋನಿ ನೇತೃತ್ವದಲ್ಲಿ ಅಲ್ಲಿ ಕೂಡ ಒಂದು ತನಿಖಾ ತಂಡ ಏನಂದ್ರೆ ಸಂಪೂರ್ಣವಾಗಿ ಅವರ ಮನೆಯ ಜಾಡಾಡಾಡ್ತಾ ಇದ್ದು ಅಲ್ಲೂ ಕೂಡ ಕ್ಯಾಶಿನೋ ಕಾಯಿನ್ಗಳು ಸಿಕ್ಕಿವೆ ಅದೇ ರೀತಿಯಾಗಿ ಬೆಂಗಳೂರಿನ ಬಸವರಾಜ್ ಮಾಗಿ ಅವರ ಮನೆಯಲ್ಲಿ ಎರಡು ಹುಲಿ ಉಗುರುಗಳು ಕೂಡ ಈಗ ಪತ್ತೆಯಾಗಿದ್ದು ಏನಂದ್ರೆ ಆಗಾಗ್ಲೇ ಅಂದ್ರೆ ಅಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಪರಿಶೀಲನೆಗಾಗಿ ಅಲ್ಲಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ ಇದು ಒರಿಜಿನಲ್ ಹುಲಿ ಉಗ್ರ ಅಂತ ಹೇಳಿ ಈಗಾಗಲೇ ಬಂದಂತ ಮಾಹಿತಿಗಳ ಪ್ರಕಾರ ಆ ಎರಡು ಹುಲಿ ಉಗುರುಗಳು ಏನಂದ್ರೆ ಒರಿಜಿನಲ್ ಆಗಿರೋದು ಕೂಡ ಈಗ ಕನ್ಫರ್ಮ್ ಆಗಿದೆ ಹೀಗಾಗಿ ಎಲ್ಲೊಂದ್ ಕಡೆ ಬಸವರಾಜ್ ಮಾಗಿಗೆ ಒಂದು ಕಡೆ ಅಕ್ರಮವಾಗಿ ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಸಂಪಾದನೆಯ ಒಂದು ಪ್ರಕರಣದ ಅಡಿಯಲ್ಲಿ ಎಫ್ಐಆರ್ ಆದ್ರೆ ಇನ್ನೊಂದು ಕಡೆ ಏನಂದ್ರೆ ಈಗ ಹುಲಿ ಉಗುರಿನ ಕಂಟಕ ಕೂಡ ಕಂಟಕ ಕೂಡ ಈಗ ಬಸವರಾಜ್ ಮಾಗಿ ಅವರಿಗೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇನ್ನೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಫಾರ್ ದ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಮಮತಾ ಯಾಕಂದ್ರೆ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಲಕ್ಷ ಲಕ್ಷ ಮೌಲ್ಯದ ಕ್ಯಾಶಿನೋ ಕಾಯಿನ್ಗಳು ಪತ್ತೆಯಾಗಿವೆ ಹೀಗಾಗಿ ಲೋಕಾಯುಕ್ತ ಪೊಲೀಸರು ಅದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಎಂಬುದೇ ಈಗ ಸದ್ಯ ಏನಂದ್ರೆ ತೀವ್ರ ಕುತೂಹಲ ಕಳಿಸಿದೆ ಯಾಕಂದ್ರೆ ಕೇವಲ ಕಲಬುರ್ಗಿ ಅಷ್ಟೇ ಅಲ್ಲ ಬೆಂಗಳೂರಿನಲ್ಲೂ ಕೂಡ ಪತ್ತೆಯಾಗಿವೆ ಕ್ಯಾಶಿನೋ ಕಾಯಿನ್ಸ್ಗಳು ಗಳು ಪತ್ತೆಯಾಗಿವೆ ಅದೇ ರೀತಿಯಾಗಿ ಗೋವಾದ ಒಂದು ಕ್ಯಾಶಿನೋದಲ್ಲಿರುವಂತಹ ಮೆಂಬರ್ಶಿಪ್ ಕಾರ್ಡ್ ಅನ್ನು ಕೂಡ ಬಸವರಾಜ್ ಅವರು ಹೊಂದಿರೋದ್ರ ಬಗ್ಗೆ ಈಗಾಗಲೇ ಆ ಕಾರ್ಡ್ ಅನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಹೀಗಾಗಿ ಗೋವಾ ಕ್ಯಾಶಿನೋ ಮೂಲಕ ಎಷ್ಟು ಲಕ್ಷ ಲಕ್ಷ ಹಣವನ್ನು ಬಸವರಾಜ್ ಅವರು ಏನಂದ್ರೆ ವರ್ಗಾವಣೆ ಮಾಡಿದ್ದಾರೆ ಅಥವಾ ಅಲ್ಲಿ ಹೋಗಿ ಆಟ ಆಡದಂತಹ ಸಂದರ್ಭದಲ್ಲಿ ಗೆದ್ದಿರೋದಾಗಿರ್ಬೋದು ಸೋತಿರೋದಾಗಿರ್ಬೋದು ಎಷ್ಟು ಪ್ರಮಾಣದ ಹಣ ವರ್ಗಾವಣೆ ನಮ್ಮ ರಾಜ್ಯದಿಂದ ಆ ಒಂದು ಕ್ಯಾಶಿನೋಗೆ ಆಗಿದೆ ಎಂಬುದರ ಬಗ್ಗೆ ಎಲ್ಲ ಇಂಚಿಂಚು ಮಾಹಿತಿಯನ್ನು ಈಗ ಲೋಕಾಯುಕ್ತ ಅಧಿಕಾರಿಗಳು ಪಡೆಯಬೇಕಾಗಿದೆ ಮಮತಾ ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ